ನಮಸ್ಕಾರ ಇವತ್ತು ನಾನು ಲಾಗ್ ಮಾಡ್ತಾ ಇದ್ದೇನೆ ಇವತ್ತು ನಾವು ಸವಣೂರಿಗೆ ಹೋಗ್ತಾ ಇದ್ದೇವೆ ಅಲ್ಲಿಯ ವಿಶೇಷ ಏನೇನು ಅಂತ ನಿಮಗೆ ನಾನು ತೋರಿಸ್ತೇನೆ ಭಾಳ ದಿವಸ ಆಗಿತ್ತು ನಾವು ಎಲ್ಲೂ ಹೊರಗೆ ಹೋಗಿದ್ದಿಲ್ಲ ಕರೋನಾ ಇತ್ತಲ್ಲ ಹೀಗಾಗಿ ಎಲ್ಲ ಕಡೆಯೂ ಅದಕ್ಕೆ ನಾವು ಹೋಗಿದ್ದಿಲ್ಲ ಅದಕ್ಕೆ ಈಗ ಹೊರಟಿದ್ದೇವೆ ಈಗ ನಾವು ಧಾರವಾಡದಿಂದ ಈಗ ಹೈವೇ ಮೇಲೆ ಹೋಗ್ತಾ ಇದ್ದೇವೆ ರೋಡ್ ತುಂಬ ಚೆನ್ನಾಗಿದೆ ಧಾರವಾಡದಿಂದ ಎಂಬತ್ತ್ಮೂರು ಕಿಲೋಮೀಟರ್ ಆಗ್ತದೆ ಸವಣೂರು ಮತ್ತು ನಾವು ಹುಬ್ಬಳ್ಳಿಯಿಂದ ಹೊರಟ್ರೆ ಅರವತ್ತ್ನಾಲ್ಕು ಕಿಲೋಮೀಟರು ಇದು ಸವಣೂರು ಹಾವೇರಿ ಜಿಲ್ಲೆಯೊಳಗೆ ಬರ್ತದೆ ಹಾವೇರಿ ಜಿಲ್ಲೆಯೊಳಗಿನ ಇದು ಒಂದು ಸವಣೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ ಹೊರಟ್ರೆ ಇಪ್ಪತ್ತ್ಮೂರು ಕಿಲೋಮೀಟರ್ ಆಗ್ತದೆ ಈ ವರ್ಷ ಜಾಸ್ತಿ ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ಎಷ್ಟೊಂದು ಹಸಿರಾಗಿ ಗಿಡ ಮರಗಳು ಭಾಳ ಚೆಂದ ಕಾಣಿಸ್ಲಿಕ್ಕೆ ಹತ್ತದ ನೋಡ್ರಿ ಎಲ್ಲ ಕಡೆಯೂ ಹಸಿರು ಹಸಿರಾಗಿದೆ ಈಗ ಇದು ಸವಣೂರು ಊರು ಬಂದಿದೆ ಇದು ವಿ ಕೆ ಗೋಕಾಕ್ ಅವರ ವೃತ್ತ ಇದು ಅವರು ಹುಟ್ಟಿದ ಊರು ವಿ ಕೆ ಗೋಕಾಕ್ ಅವರು ಹುಟ್ಟಿದ ಊರು ಹೀಗಾಗಿ ಹೀಗೆ ರೋಡಿಗೆ ಇದಕ್ಕೆ ವಿ ಕೆ ಗೋಕಾಕ್ ರೋಡ್ ಅಂತಲೇ ಇದನ್ನ ಹೆಸರಿಟ್ಟಿದ್ದಾರೆ ಈಗ ನಾವು ಸಳನೂರು ಊರಿನಲ್ಲಿ ಮೊದಲು ಇಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಹೊರಟಿದ್ದೇವೆ ಇದು ಸತಬೋಧ ತೀರ್ಥರ ಮಠ ಇಲ್ಲಿ ಸತಬೋಧ ತೀರ್ಥರ ವೃಂದಾವನವಿದೆ ಈಗ ನಾವು ಮಠದಿಂದ ನಾವು ದರ್ಶನ ತೆಗೆದುಕೊಂಡು ಈಗ ಹೊರಗೆ ಬರ್ತಾ ಇದ್ದೇವೆ ಇಲ್ಲಿ ಸವಣೂರಿನ ಇನ್ನೊಂದು ವಿಶೇಷ ಪ ಏನಂದರೆ ಇಲ್ಲಿ ಇದು ವಿಳೆದೆಲೆಗೆ ತುಂಬ ಪ್ರಸಿದ್ಧವಾಗಿದೆ ಇದು ಊರು ಈಗ ನಾವು ಇನ್ನೊಂದು ನಿಮಗೆ ಇಲ್ಲಿ ಒಂದು ಶಾಪಿಗೆ ಹೋಗ್ತಾ ಇದ್ದೇನೆ ಇಲ್ಲಿ ಇಲ್ಲಿಯ ತಿನಿಸು ಅಂದರೆ ತುಂಬಾ ಪ್ರಸಿದ್ಧವಾಗಿದೆ ಇದು ಮತ್ತು ತುಂಬ ರುಚಿಕರವಾಗಿರುತ್ತದೆ ಇದು ತಿನಿಸು ಇದು ದೇಶ ವಿದೇಶದಲ್ಲಿ ತುಂಬ ಪ್ರಸಿದ್ಧವಾಗಿದೆ ಇದರ ಹೆಸರು ಶಿವಲಾಲ್ ಖಾರ ಅಂತ ತುಂಬ ಪ್ರಸಿದ್ಧಿಯಾಗಿದೆ ನೀವು ಅಲ್ಲಿ ಸವಣೂರಿನಲ್ಲಿ ಹೋಗಿ ಶಿವಲಾಲ್ ಖಾರ ಅಂತ ಕೇಳಿದರೆ ಸಾಕು ಆ ಶಾಪನ್ನು ನಿಮಗೆ ತೋರಿಸ್ತಾರೆ ಇದೆ ನೋಡಿ ಈ ಶಿವಲಾಲ್ ಖಾರ ಇದು ತುಂಬಾ ರುಚಿಯಾಗಿರುತ್ತದೆ ನೀವು ಅಲ್ಲಿ ಸವಣೂರಿಗೆ ಹೋದರೆ ತಪ್ಪದೇ ಅದು ಶಾಪಿಗೆ ಹೋಗಿ ನೀವು ಅದನ್ನು ತೆಗೆದುಕೊಂಡು ಅದರದ ರುಚಿ ನೋಡಿ ಈಗ ನಾವು ದೊಡ್ಡ ಹುಣಸೆ ಮರಗಳು ಇರುವ ಸ್ಥಳಕ್ಕೆ ಬಂದಿದ್ದೇವೆ ನಾವು ಈಗ ಇಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸ್ಥಳಕ್ಕೆ ಬಂದಿದ್ದೇವೆ ಏನಪ್ಪಾ ಅಂತಂದರೆ ಇವು ಜಗತ್ತಿನ ಇವು ಮರಗಳಿವೆ ನೋಡಿ ಇವು ಜಗತ್ತಿನ ಅತ್ಯಂತ ವಿಶಿಷ್ಟ ಮತ್ತು ವಿಸ್ಮಯಕಾರಿಯಾದ ಮರಗಳು ಇವು ಇವು ಮೂರು ಮರಗಳಿವೆ ಈ ವೃಕ್ಷದ ಕೆಳಗೆ ಒಂದು ಬಸವಣ್ಣನ ವಿಗ್ರಹವಿದೆ ಅದರಲ್ಲಿ ನಾವು ಅದರ ಕಿವಿಯಲ್ಲಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಕೇಳಿಕೊಂಡು ಅದರಲ್ಲಿ ಕಾಣಿಕೆಯನ್ನು ಸಲ್ಲಿಸಬೇಕು ಈ ದೈತ್ಯಾಕಾರದ ಮರಗಳು ಬೊಬ್ಯಾಬ್ ಎಂಬ ವೃಕ್ಷ ತಳಿ ವರ್ಗಕ್ಕೆ ಸೇರಿವೆ ಇವು ಮರಗಳ ವಯಸ್ಸು ಎರಡು ಸಾವಿರ ವರ್ಷ ಅಂತ ವಿಜ್ಞಾನಿಗಳು ದೃಢೀಕರಿಸಿದ್ದಾರೆ ಇವು ಜಗತ್ತಿನ ಅತ್ಯಂತ ವಿಶಿಷ್ಟ ಮತ್ತು ತುಂಬ ಅಪರೂಪದ ಮರಗಳು ಇವು ಇಲ್ಲಿ ಬಿಟ್ಟರೆ ಮತ್ತು ಆಫ್ರಿಕಾದಲ್ಲಿ ಕೆಲವು ಕಡೆಯೂ ಕಂಡು ಬರ್ತವೆ ಈ ಮರಗಳನ್ನು ಗೋರಖ್ನಾಥ್ ತಪಸ್ವಿ ಅಂತ ಈ ಜಾಗದಲ್ಲಿ ಅವನ್ನು ತಂದು ಮರಗಳನ್ನು ನೆಟ್ಟಿದ್ದಾರೆ ಅಂತೆ ಇಲ್ಲಿನ ಇತಿಹಾಸ ಹೇಳುತ್ತದೆ ಮತ್ತು ಕೆಲವು ಜನ ಹೇಳ್ತಾರೆ ಮಹಾಭಾರತದ ಕಾಲದಿಂದಲೂ ಇವು ಮರಗಳು ಇವೆ ಇವನ್ನ ಶ್ರೀಕೃಷ್ಣನೇ ತಂದು ನೆಟ್ಟ ಅಂತ ಕೂಡ ಹೇಳ್ತಾರೆ ಹೀಗಾಗಿ ಈ ಮರಗಳು ಕಲ್ಪವೃಕ್ಷ ಅಂತ ಕೂಡ ಇಲ್ಲಿನ ಜನ ಇವಕ್ಕೆ ಹೇಳ್ತಾರೆ ಈ ಮತ್ತು ಇದರದ ವಿಶೇಷ ಏನಂದರೆ ಈ ಮರಗಳ ಬುಡದಲ್ಲಿ ಏನಾದರೂ ಪದಾರ್ಥವನ್ನು ಇಟ್ಟರೆ ಇವು ಬಹಳ ದಿನ ಆದರೂ ಕೆಡುವುದಿಲ್ಲ ಅಂತೆ ಮತ್ತು ಈ ಮರದಲ್ಲಿ ಬಿಡುವಂಥ ಈ ಕಾಯಿಗಳು ಇವು ತೆಂಗಿನಕಾಯಿ ತೆಂಗಿನಕಾಯಿ ಗಾತ್ರಕ್ಕೆ ಅಷ್ಟೊಂದು ದೊಡ್ಡವಾಗಿರ್ತವೆ ಇವು ಕಾಯಿಗಳು ನಾವು ಇಪ್ಪತ್ತರಿಂದ ಮೂವತ್ತು ವರ್ಷ ಇಟ್ಟರೂ ಕೂಡ ಇವು ಕಾಯಿಗಳು ಕೂಡ ಕೆಡೋದಿಲ್ಲ ಈ ಕಾಯಿಗಳಲ್ಲಿ ಔಷಧಿಯ ಗುಣಧರ್ಮ ಇದೆ ಅಂತೆ ಮತ್ತು ಇವು ಇವನ್ನ ಮನೆಯಲ್ಲಿ ಇಟ್ಟು ಪೂಜಿಸ್ತಾರೆ ಕೂಡ ಇದರದ ರುಚಿ ಸ್ವಲ್ಪ ಹುಳಿ ಮಿಶ್ರಿತ ಸ್ವಲ್ಪ ಸಿಹಿಯಾಗಿರುತ್ತದೆ ತುಂಬಾ ರುಚಿ ಕೂಡ ಇರ್ತದೆ ಇದು ಮತ್ತು ಇದು ಔಷಧಿ ಉಪಯೋಗಕ್ಕೆ ಇವನ್ನ ಉಪಯೋಗಿಸ್ತಾರೆ ಇವನ್ನ ನೋಡಿ ಇದು ಒಂದನೇ ವೃಕ್ಷ ಇದು ಇದರದ್ದು ವಿಸ್ತೀರ್ಣ ಹದಿನೈದು ಪಾಯಿಂಟ್ ಎಪ್ಪತ್ತು ಮೀಟರ್ ಅಗಲ ಇದೆ ಮತ್ತು ಇದು ಹದಿನೆಂಟು ಪಾಯಿಂಟ್ ಐವತ್ತು ಮೀಟರ್ ಎತ್ತರ ಇದೆ ಇವು ಎಲ್ಲ ಮರಗಳು ಬಾಟಲಿ ಆಕಾರದಲ್ಲಿನೇ ಬೆಳೆದಿವೆ ಕೆಳಗಡೆ ದಪ್ಪ ಇದ್ದು ಮೇಲೆ ಹೋದಂತೆ ಬಾಟಲಿ ಆಕಾರದಲ್ಲಿನೇ ಇವೆ ಮತ್ತು ಇದು ಎರಡನೇ ಮರ ಇದು ಹನ್ನೆರಡು ಪಾಯಿಂಟ್ ತೊಂಬತ್ತೆರಡು ಅಗಲ ಮತ್ತು ಹದಿನಾರು ಪಾಯಿಂಟ್ ನಲವತ್ತು ಮೀಟರ್ ಎತ್ತರವಾಗಿದೆ ಇದು ಮೇಲೆ ಹೋದಂತೆಲ್ಲ ತುಂಬ ಬೃಹದಾಕಾರವಾಗಿ ಬೆಳೀತೀವಿ ಟೊಂಗೆಗಳು ಇರುತ್ತವೆ ಆದರೆ ಕೆಳಗಡೆ ಬಡ್ಡಿ ತುಂಬಾನೇ ದಪ್ಪ ಆಗಿರುತ್ತದೆ ಮತ್ತು ಇದು ಮೂರನೇ ಮರ ಇದರದು ಕೂಡ ವಿಸ್ತೀರ್ಣ ಹನ್ನೆರಡು ಪಾಯಿಂಟ್ ಐವತ್ಮೂರು ಅಗಲ ಮತ್ತು ಹದಿನೇಳು ಪಾಯಿಂಟ್ ಐವತ್ತು ಮೀಟರ್ ಎತ್ತರವಾಗಿದೆ ಇದು ನೋಡಿ ಈ ಮರಗಳ ಆಕಾರ ಬೇರೆ ಮರಗಳಕ್ಕಿಂತ ಭಿನ್ನವಾಗಿದೆ ಕೆಳಗಡೆ ಭಾಗದಲ್ಲಿ ದಪ್ಪವಾದ ಕಾಂಡವಿದ್ದು ಮೇಲೆ ಹೋದಂತೆ ಮರಗಳ ಕಾಂಡದ ಗಾತ್ರ ಕ್ರಮೇಣ ಸಣ್ಣದಾಗುತ್ತಾ ಹೋಗುತ್ತದೆ ಇದು ಬಾಟಲಿ ಆಕಾರವನ್ನೇ ಹೋಲುತ್ತದೆ ಮತ್ತು ಈ ಮರದಲ್ಲಿ ನೋಡಿ ಸಾವಿರಾರು ಬಾವಲಿಗಳು ಕೂಡ ವಾಸಿಸ್ತವೆ ಇವು ಕಾಯಿಗಳ ಗತೆಯೇ ಜೋತಾಗಿ ಹೀಗೆ ಜೋತಾಗಿ ಬಿದ್ದಿದೆ ಇವೆಲ್ಲ ಬಾವಲಿಗಳು ಇವು ಈ ಕಲ್ಪ ವೃಕ್ಷಗಳ ಕೆಳಗೆ ಕುಳಿತು ಧ್ಯಾನ ಮಗ್ನವಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಮತ್ತು ತೊಂದರೆಗಳನ್ನು ಹೇಳಿಕೊಂಡ್ರೆ ನಮ್ಮ ಆಸೆಗಳು ಈಡೇರಿ ತೊಂದರೆಗಳು ನಿವಾರಣೆ ಆಗ್ತವೆ ಅಂತ ಕೂಡ ನಂಬಿಕೆ ಕೂಡ ಇಲ್ಲಿ ಇದೆ ಇಲ್ಲಿ ಹೆ ಚಲನಚಿತ್ರರಂಗದ ನಟರು ಕೂಡ ಇಲ್ಲಿ ವೃಕ್ಷಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿದ್ದಾರೆ ಅಂತ ಇಲ್ಲಿ ನೋಡಿ ಈ ಮರಗಳು ತುಂಬಾ ಒಂಥರ ನಮಗೆ ಆಶ್ಚರ್ಯಕರವಾಗಿ ಅನ್ನಿಸ್ತವೆ ಇದನ್ನು ನೋಡಲಿಕ್ಕೆ ಅದಕ್ಕೆ ನೀವು ತಪ್ಪದೆ ಒಂದು ಸಾರಿ ಭೇಟಿ ಕೊಡಿ ನಿಮಗೂ ಕೂಡ ಈ ಮರಗಳನ್ನು ನೋಡಿದರೆ ತುಂಬ ಆಶ್ಚರ್ಯ ಅನ್ನಿಸ್ತದೆ ಈ ಮರಗಳನ್ನು ನೋಡಿದ ನಂತರ ನಾನು ಸವಣೂರಿನಲ್ಲಿಯೇ ನಾನು ಸ್ಕೂಲನ್ನು ಪ್ರೈಮರಿ ಸ್ಕೂಲ್ ಮಾಡಿದ್ದು ಇದು ನಾನು ಈ ಸ್ಕೂಲ್ನಲ್ಲಿ ನಾನು ಕಲ್ತಿದ್ದು ಇದು ನಾವು ಮಾಡಿದ್ದು ಮೊದಲನೇ ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತುಂಬ ಧನ್ಯವಾದಗಳು